ಅಧಿಕಾರಕ್ಕೆ ಬರೋದಿಕ್ಕೆ ಬಿಜೆಪಿ ಮೆಗಾ ಪ್ಲಾನ್ ಅನ್ನು ರೂಪಿಸಿಕೊಳ್ತಾ ಇದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಕ್ಷೇತ್ರ ಏನಾದರೂ ಬದಲಾವಣೆಯಾಗುತ್ತಾ? ಉತ್ತರದಿಂದ ದಕ್ಷಿಣದ ಕಡೆಗೆ ದಂಡಯಾತ್ರೆಯನ್ನೇನಾದರೂ ಮುಂದುವರಿಸ್ತಾರಾ ಮುಖ್ಯಮಂತ್ರಿಗಳು? ಬಿಕಾಸ್ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಮುಖ್ಯಮಂತ್ರಿಗಳು ಸ್ಪರ್ಧೆ ಮಾಡ್ತಾರೆ ಅನ್ನುವ ಸುಳಿವು ಸಿಗ್ತಾ ಇದೆ. ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ಬಿಜೆಪಿ ಮೆಗಾ ಪ್ಲಾನ್ ಅನ್ನು ರೂಪಿಸಿಕೊಳ್ತಾ ಇದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಮುಖ್ಯಮಂತ್ರಿಗಳು ಸ್ಪರ್ಧೆ ಮಾಡ್ತಾರೆ. ಚಿಕ್ಕಬಳ್ಳಾಪುರದಿಂದ ಸಿಎಂ ಬೊಮ್ಮಾಯಿಯನ್ನು ನಿಲ್ಲಿಸೋದಕ್ಕೆ ಪ್ಲಾನ್ಗಳು ನಡೀತಾ ಇದೆ ಬಿಜೆಪಿಯಲ್ಲಿ. ಬಿಜೆಪಿಯ 1+1 ಟಾಸ್ಕ್ ಅನುಷ್ಠಾನಕ್ಕೆ ಸಕಲ ಸಿದ್ಧತೆಯೂ ಸಹ ನಡೀತಾ ಇದೆ. ಬಾಗೇಪಲ್ಲಿ ಕ್ಷೇತ್ರದಿಂದ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ನಿಲ್ಲಿಸಲಿಕ್ಕೆ ಚಿಂತನೆ ನಡೀತಾ ಇದೆ. ಬಿಕಾಸ್ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡಿದ್ರೆ ಅವರ ಕ್ಷೇತ್ರ ಸುಧಾಕರ್ ಅವರ ಕ್ಷೇತ್ರ ಮುಖ್ಯಮಂತ್ರಿಗಳಿಗೆ ಬಿಟ್ಕೊಟ್ಟ ಹಾಗೆ ಆಗುತ್ತೆ. ಹೀಗಾಗಿ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಕಂಟೆಸ್ಟ್ ಮಾಡಬಹುದು. ರೆಸಾರ್ಟ್ ಸಭೆಯಲ್ಲಿ ಸಿಎಂ ಚಿಕ್ಕಬಳ್ಳಾಪುರ ಸ್ಪರ್ಧೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಹನವಾದಂತಹ ಚರ್ಚೆ ನಡೀತಾ ಇದೆ. ಚಿಕ್ಕಬಳ್ಳಾಪುರದಿಂದ ಮುಖ್ಯಮಂತ್ರಿಗಳು ಏನಾದರೂ ಕಂಟೆಸ್ಟ್ ಮಾಡಿದ್ರೆ ಆಲ್ಮೋಸ್ಟ್ 7ರಿಂದ 8 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಲಾಭವಾಗುವಂತ ಒಂದು ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ನಾಯಕರು ಚಿಂತನೆಯನ್ನು ಹರಿಸಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸಿಎಂ ಹೆಸರನ್ನು ಅಂತಿಮಗೊಳಿಸುವಂತ ಸಾಧ್ಯತೆಗಳು ಬಲವಾಗಿ ಕಂಡು ಬರ್ತಾ ಇದೆ. ಮುಖ್ಯಮಂತ್ರಿಗಳು ಏನಾದರೂ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಿಂತರೆ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ತುಮಕೂರು, ಕೋಲಾರ ಸುತ್ತಮುತ್ತ ಸೇರಿದಂತೆ ಈ ಭಾಗದಲ್ಲಿ ಬಿಜೆಪಿಗೆ ಲಾಭವಾಗುವಂತ ರಣತಂತ್ರ. ಸೊ ಹೀಗಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರನ್ನ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದ ನಿಲ್ಲಿಸಿ ಅಲ್ಲಿ ಗೆಲ್ಲಿಸಿಕೊಂಡು ಬಂದರೆ ಹಳೆ ಮೈಸೂರು ಭಾಗದಲ್ಲಿ ಪ್ರಮುಖವಾಗಿ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಹಾಗೆ ತುಮಕೂರು ಭಾಗದಲ್ಲಿ ಬಿಜೆಪಿಯ ವರ್ಚಸ್ಸು ಮತ್ತಷ್ಟು ಜಾಸ್ತಿ ಆಗ್ಬೋದು. ಜೊತೆಗೆ 7ರಿಂದ 8 ಕ್ಷೇತ್ರಗಳನ್ನು ಬಹಳ ಸರಾಗವಾಗಿ, ಬಹಳ ಈಸಿಯಾಗಿ ಗೆಲ್ಲಬಹುದು ಅನ್ನುವ ಒಂದು ಲೆಕ್ಕಾಚಾರವನ್ನು ಬಿಜೆಪಿ ನಾಯಕರು ಇಟ್ಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ. ಇವತ್ತು ನೆಲಮಂಗಲದಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಸಭೆಯಲ್ಲಿ ಈ ವಿಚಾರ ಬಹಳ ಗಂಭೀರವಾಗಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಮತ್ತೊಂದು ಕಡೆ ಹಾಲಿ ಶಾಸಕರು ಜೊತೆಗೆ ಸಚಿವರಾಗಿರುವಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಏನು ಮಾಡ್ತಾರೆ, ಅವರಿಗೂ ಸಹ ಕ್ಷೇತ್ರ ಬದಲಾವಣೆ ಮಾಡಲೇಬೇಕಾದಂಥ ಸಂದರ್ಭ ಇದೆ. ಸೊ ಹಾಗಾಗಿ ಕೋಲಾರದ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರ ಬಾಗೇಪಲ್ಲಿ ಕ್ಷೇತ್ರದಿಂದ ಅವರು ಕಂಟೆಸ್ಟ್ ಮಾಡ್ತಾರೆ ಅನ್ನುವ ಒಂದು ಸುಳಿವು ಈಗ ಸಿಗ್ತಾ ಇದೆ.